ಕೇರಳ ಮೂಲದವರ ಕಾರಂದ ಅಡ್ಡಗಟ್ಟಿ ಹಲ್ಲೆ ನಡೆಸಿ ಮೊಬೈಲ್ ಕಸಿದುಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನವೆಂಬರ್ 12 ರಾತ್ರಿ ಕಾಸರಗೋಡಿನ ಲೋಹಿತ್ ದಾಸ್ ಜೈಸಿತ್ ಎಂಬುವರು ಬೆಂಗಳೂರಿನಿಂದ ಕಾಸರಗೋಡು ತೆರಳುವ ಮಾರ್ಗ ಮಧ್ಯೆ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಡ್ಡೆಹೊಸೂರು ಬಳಿ ಕಾರನ್ನ ಅಡ್ಡಗಟ್ಟಿದ್ದ 6 ಮಂದಿ ಆರೋಪಿಗಳು ಅವರ ಮೇಲೆ ಹಲ್ಲೆ ನಡೆಸಿ ಮೊಬೈಲ್ ಕಸಿದು ಅವರದೇ ವಾಹನ ಚಲಾಯಿಸಿಕೊಂಡು ಹೋಗುವ ಸಂದರ್ಭ ಕಾರು ಪಲ್ಟಿಯಾಗಿತ್ತು. ಈ ಸಂಬಂಧ ಬಾದಾಪಟ್ಟಣದ ವಿನು ದಿನು ಎಂಬುವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೈಗೊಂಡಿದ್ದು ಉಳಿದ 4 ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಕೃತ್ಯಕ್ಕೆ ಬಳಸಿದ ಬಿಳಿ ಕೊರೋಲಾ ಕಾರು ಸಹ ಪೊಲೀಸರ ವಶಪಡಿಸಿಕೊಂಡಿದ್ದಾರೆ. ಕೇರಳದವರ ವ್ಯಾಗನಾರ್ ಕಾರು ಅಪಘಾತದಲ್ಲಿ ಜಖಂಗೊಂಡಿದೆ. ಸಂಪೂರ್ಣ ತನಿಖೆ ಬಳಿಕ ಘಟನೆಯ ಸಂಪೂರ್ಣ ವಿವರ ಮತ್ತು ಕೃತ್ಯದ ಉದ್ದೇಶ ತಿಳಿದು ಬರಲಿದೆ ಎಂದು ಕುಶಾಲನಗರ ಗ್ರಾಮಾಂತರ ಠಾಣೆಗೆ ಭೇಟಿ ನೀಡಿ ಆರೋಪಿಗಳ ವಿಚಾರಣೆ ನಡೆಸಿ ಎಸ್ಪಿ ರಾಮರಾಜನ್ ತಿಳಿಸಿದ್ದಾರೆ. ಈ ಸಂದರ್ಭ DYSP ಗಂಗಾಧರ್, CI ಸಿದ್ದರಾಜು, ಠಾಣಾಧಿಕಾರಿ ಮೋಹನ್ ರಾಜು ಪಾಲ್ಗೊಂಡಿದ್ದರು. 12 ರಾತ್ರಿ ಒಂದು ಕೇರಳದಲ್ಲಿ ಇಬ್ಬರು ಲೋಹಿತ್ ದಾಸನ್ ಜೈಸಿತ್ ಅಂದರೆ ಇಬ್ಬರು ಗಾಡಿಯಲ್ಲಿ ಬೆಂಗಳೂರಿನಿಂದ ಬಂದು ಕೇರಳ ಕಾಸರಗೋಡಕ್ಕೆ ಹೋಗ್ತಾ ಇರುವಾಗ ಕುಶಾಲಾರಲ್ಲಿ ಮುಂದೆ ನಮ್ಮ ಗುಡ್ಡೆಸ ದಾಟಿ ಬಸವನಹಳ್ಳಿಗೆ ಒಂದು 6 ಜನ ಒಂದು ಗಾಡಿಯಲ್ಲಿ ಕೊರೋನಾ ಗಾಡಿಯಲ್ಲಿ ಹೋಗಿ ಅವರ ಗಾಡಿಯನ್ನು ಕೇರಳದಿಂದ ಬಂದಿರೋ ಗಾಡಿಯನ್ನು ಅಡ್ಡ ಹಾಕಿ ಅವ್ರ ಕಡೆ ಒಡೆದು ಮೊಬೈಲ್ ಫೋನನ್ನು ಕಿತ್ಕೊಂಡಿದ್ದಾರೆ. ಅದಾದಮೇಲೆ ಕೇರಳ ಅವರ ಕಾಸರಗೋಡಿನಿಂದ ಬಂದಿರುವ ಅವರ ಗಾಡಿಯನ್ನು ತಗೊಂಡು ಮುಂದಕ್ಕೆ ನಮ್ಮ ಸಿದ್ದಾಪುರ ರೋಡಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ಒಡೆದುಬಿಟ್ಟು ಒಂದು ಮಾತಾಡಿಕೊಂಡು ಹೋಗುವಾಗ ವಿಕ್ಟಿಮ್ ಇಬ್ಬರು ಸ್ವಲ್ಪ ಸ್ಟೇರಿಂಗ್ ತಿರುಗಿಸುವಾಗ ಗಾಡಿ ಪಲ್ಟಿ ಆಗಿದೆ. ಅಲ್ಲಿ ನಮಗೆ ಒಬ್ಬರು ಸಿಕ್ಕಿದ್ದಾರೆ ಮತ್ತು ಇನ್ನೊಬ್ಬರು ಕೂಡ ನಾವು ಹಿಡಿದಿದ್ದೀವಿ. ಮುಂದೆ ವಿಚಾರಣೆ ನಡೀತಾ ಇದೆ. ಇದರಲ್ಲಿ 6 ಜನ ಲೋಕಲ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ. ಕಂಪ್ಲೀಟ್ ವಿಚಾರಣೆ ಮುಗಿದಾದ್ಮೇಲೆ ಡೀಟೇಲ್ಸ್ ಆರೋಪಿಯಲ್ಲೇ ಎಲ್ಲರೂ ಕೂಡ ಇಲ್ಲಿ ಲೋಕಲ್ ಅವರೇ. ಮೋಟಿವ್ ನಾವು ನೋಡಬೇಕು. ಈಗಲೇ ನಾವು ಕ್ರೈಮ್ ಆಫೀಸಿಗೆ ಏನೋ ಹೇಳೋಕ್ಕಾಗಲ್ಲ. ಮೋಟಿವ್ ಬಗ್ಗೆ ಡೀಟೇಲ್ ಆಗಿ ವಿಚಾರಣೆ ಮಾಡಿದ್ಮೇಲೆ ಮೊಬೈಲ್ ಮಾತ್ರ ಕಿತ್ಕೊಂಡಿದ್ದಾರೆ. ಮುಂದೆ ಏನಕ್ಕೆ ಮೊಬೈಲ್ ಕಿತ್ಕೊಂಡಿದ್ದಾರೆ, ಗಾಡಿ ಯಾಕೆ ಅಡ್ಡ ಹಾಕಿದ್ದಾರೆ, ಇದೆಲ್ಲ ನಾವು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ವಿಚಾರಣೆ ಮಾಡ್ತೀವಿ. ಅರೆಸ್ಟ್ ಮಾಡ್ತೀವಿ.